ಕೊರೋನಾವನ್ನ ಬಿಟ್ಟಾಕಿ ಉಸಿರಾಟದ ಸಮಸ್ಯೆಗೂ ಚಿಕಿತ್ಸೆ ಇಲ್ಲ ಉಸಿರಾಟ ತೊಂದರೆಯಿಂದ ನಳ್ಳಡಿ ಪ್ರಾಣ ಬಿಟ್ಟಿದ್ದಾರೆ ಒಬ್ಬರು ವ್ಯಕ್ತಿ 51 ವರ್ಷದ ಚಂದ್ರಶೇಖರ್ ಎಂಬಾತರು ಸಾವನ್ನಪ್ಪಿರುವಂತದ್ದು 51 ವರ್ಷದ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ ಉಸಿರಾಟದ ತೊಂದರೆಯಿಂದ ನರಳಾಡಿ ಪ್ರಾಣವನ್ನ ಬಿಟ್ಟಿರುವಂತದ್ದು ಸರ್ಕಾರ ಅದೇನೋ ಹೇಳ್ತಾ ಇದ್ರಪ್ಪ ಮೊನ್ನೆ ಸುಧಾಕರ್ ಅವರು ಅದೇನೋ 800 ಜನ ತಂಡವನ್ನ ರೆಡಿ ಮಾಡಿದಾರಂತೆ 800 ತಂಡಗಳು ಕಾರ್ಯನಿರ್ವಹಿಸುತ್ತಾ ಇದವಂತೆ ಆ ಸಾರಿ ಪ್ರಕರಣ ಇಲ್ನೆಸ್ ಪ್ರಕರಣ ಅದ್ಯಾವುದಿದೆ ಅದನ್ನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಕೆಲಸ ಮಾಡುತ್ತಂತೆ ಸರ್ಕಾರ ಅದ್ಯಾವ ಪುರುಷಾರ್ಥಕ್ಕೆ ಹೇಳಿಕೆಗಳನ್ನು ಕೊಡ್ತಾರೆ ಏನೋ ಹೋಗಿ ಬಂದು ಸಿಗಾಕೊಳ್ತಾರೆ ಯಾಕೆಂದ್ರೆ ಆ ಕೆಲಸಗಳು ಯಾವುದು ಆಗ್ತನೇ ಇಲ್ಲ ಗಮನಿಸ್ತಾನೆ ಇದೀವಿ ಪ್ರತಿದಿನ ಅಂತ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಈಗಷ್ಟೇ ಜಸ್ಟ್ ನೋಡ್ತಾ ಇದ್ವಿ ನಾವು ಪೌರ ಕಾರ್ಮಿಕ ಒಬ್ಬ ಉಸಿರಾಟದ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಇಬ್ರು ಕೂಡ ಸರಿಯಾದಂತ ವೆಂಟಿಲೇಟರ್ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕೆ ಆಗಿಲ್ಲ ಅವರಿಬ್ರು ಸಾವನ್ನಪ್ಪಿದ್ದಾರೆ ಉಸಿರಾಟದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಂತವರು ಈಗ ಅದೇ ರೀತಿಯಾದಂತ ಮತ್ತೊಂದು ಪ್ರಕರಣವನ್ನ ತೋರಿಸ್ತಾ ಇದೀವಿ ಹತ್ತಾರು ಆಸ್ಪತ್ರೆಗಳಿಗೆ ಅಲೆದಾಡಿದ್ರು ಕೂಡ ಅಡ್ಮಿಟ್ ಮಾಡಿಕೊಳ್ಳಲಿಲ್ಲ ಇವರು ಕೆಸಿ ಜನರಲ್ ಗವರ್ನಮೆಂಟ್ ಆಸ್ಪತ್ರೆ ಮಲ್ಲೇಶ್ವರಂನಲ್ಲಿ ಅಲೆದಾಟವನ್ನ ಮಾಡಿದ್ದಾರೆ ಮಣಿಪಾಲ್ ಅಪೋಲೋ ಆಸ್ಪತ್ರೆಗೂ ಕೂಡ ಅಲೆದಾಟವನ್ನ ಮಾಡಲಾಗಿರುವಂತದ್ದು ಸೇರಿಸ್ಕೊಳ್ಳಿ ಚಿಕಿತ್ಸೆಯನ್ನ ಕೊಡಿ ಅಂತ ಸುಗುಣ ಆಸ್ಪತ್ರೆ ಕಾಮಧೇನು ಆಸ್ಪತ್ರೆ ಪುಣ್ಯ ಆಸ್ಪತ್ರೆ ರಂಗಾದುರೈ ಆಸ್ಪತ್ರೆಗೂ ಕೂಡ ಅಲೆದಾಡಿದ್ದಾರೆ ರಾತ್ರಿ 2 ಗಂಟೆಗೆ ಮನೆಗೆ ವಾಪಸ್ ಬಂದಿದ್ದಾರೆ ಚಂದ್ರಶೇಖರ್ ಅವರು ಎಂತ ಪರಿಸ್ಥಿತಿ ಇದೆ ಗಮನಿಸಿ ನಮ್ಮ ಬೆಂಗಳೂರಿನಲ್ಲಿ ಇಂತ ಪರಿಸ್ಥಿತಿ ಇದೆ ಅಂದ್ರೆ ಬೇರೆ ಜಿಲ್ಲೆದ ಹೇಳೋದು ಬೇಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೋಂಕು ವರದಿ ಆಗ್ತಿರೋದು ಸಾವಿನ ಸಂಖ್ಯೆ ದಿನನಿತ್ಯ ಗಮನಿಸ್ತಾ ಇದೀವಿ ರಾಜ್ಯದಲ್ಲಿ ನಿನ್ನೆ 87 ಜನ ಸಾವನ್ನಪ್ಪಿದ್ರಲ್ಲಿ 60 ಜನ ಬೆಂಗಳೂರಿನವರೇ ಆಗಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣ ಅನ್ನೋದಕ್ಕೆ ಏನು ಅಂತ ಹುಡುಕ್ತಾಗ ಸ್ಪಷ್ಟವಾಗಿ ಗೊತ್ತಾಗೋದೆ ಇದು ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾರ್ಪೊರೇಟರ್ ಆಗಿರುವಂತ ಕೃಷ್ಣಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ಕೃಷ್ಣಮೂರ್ತಿ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹೌದು ಕೇಳಿಸ್ತಾ ಇದೆ ಇಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಸಾಕಷ್ಟು ಆಸ್ಪತ್ರೆಗಳಿಗೆ ಅಲೆದಾಡಿದ್ದಾರೆ ಸಿಕ್ಕಿಲ್ಲ ಚಂದ್ರಶೇಖರ್ ಎಂಬತ್ತರು ನಿಮ್ಮ ಮೋಸ್ಟ್ಲಿ ಈ ಗಮನಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ ಹೌದು ಹೌದು ಏನಾಗಿರೋದು ಸರ್ ಈ ಪ್ರಕರಣದಲ್ಲಿ ಸರ್ ನಿನ್ನೆ ನನಗೆ ನಾಲ್ಕು ಗಂಟೆ ಫೋನ್ ಆಗ್ಬೋದು ಅವ್ರ ಸ್ನೇಹಿತರು ವೆಂಕಟೇಶ್ ಅಂತ ರಾತ್ರಿನಾ ನೀವು ಸಾಯಂಕಾಲ ನಾನು ಈ ತರ ಆಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರು ಉಸಿರಾಟ ತೊಂದರೆ ಆಗಿದೆ ಅಂತ ಹೇಳಿದ್ರು ಆಕ್ಸಿಜನ್ ಬೇಕು ಅಂತ ಹೇಳಿದ್ರು ಹಾಸ್ಪಿಟಲ್ ಹೋಗಿ ಇಂತ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಾವು ಬಿಬಿಎಂಪಿ ಅಧಿಕಾರಿಗಳು ಅಥವಾ ಇಂಜಿನಿಯರ್ ಇರ್ಬೋದು ನಮ್ಮ ಮೇಡಮ್ ಮಂಜುಳಾ ಮೇಡಮ್ ಡಾಕ್ಟರ್ ಅವರು ಹೇಳಿದ್ರು ಇಂತ ಹಾಸ್ಪಿಟಲ್ ಹೋಗಿ ಇಂತ ಹಾಸ್ಪಿಟಲ್ ಹೋಗಿ ಅಂತ ನಾನು ಕಳಿಸ್ತೇನೆ ಸುಮಾ ಹಾಸ್ಪಿಟ್ಲ್ಗೆ ಅವರು ಸಾಯಂಕಾಲದಿಂದ ರಾತ್ರಿ 8 ಗಂಟೆವರೆಗೂ ಅಲ್ಲಿದ್ದಾರೆ ಓಕೆ ಮತ್ತೆ ಲಾಸ್ಟ್ ಗೆ ಇನ್ನೆಲ್ಲ ಒಬ್ಬರು ಹೋಗಿ ಚಾವಳ ಕಟ್ಟೆ ಹೋದ್ರು ರಾತ್ರಿ 1 ಗಂಟೆ ಆಗೋಯ್ತು ಅಲ್ಲೂ ತಗೊಂಡಿಲ್ಲ ರಾತ್ರಿ 7:30 ಬಂದು ಆ ಶಿಷ್ಟ ಬಂದು ಮನೆಯಲ್ಲಿ ಮನ್ಸಿದ್ದಾರೆ ಅವಾಗ ನಾರ್ಮಲ್ ಆಗಿದ್ರು ಚೆನ್ನಾಗಿರುತ್ತೆ ಬೆಳಿಗ್ಗೆಯಿಂದ 5:00-5:30 ತೀರೋಗಿದ್ದಾರೆ ಅವರು ಅಲ್ಲ ಏನ್ ಕರೆದು ಕಟ್ಟೆ ಹಾಕ್ತಿದ್ದಾರೆ ಸರ್ ಕಮಿಷನರ್ ಮೇಯರ್ ಎಲ್ಲ ಉದ್ದುದ್ದ ಭಾಷಣ ಮಾಡ್ತಾರಲ್ಲ ಆ ರೀತಿಯ ಕ್ರಮ ಕೈಗೊಳ್ತೀವಿ ಈ ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಇದನ್ನೇ ನಾ ಮಾಡ್ತಿರೋದು ಇವರು ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂದ್ರೆ ಏನ್ ಸುಮ್ನೆ ಯಾವ್ದೋ ಒಂದು ಆಕ್ಷನ್ ತಗೊಳ್ತೀವಿ ಅಂತ ನೋಟಿಸ್ ಕೊಟ್ಬಿಡೋದು ಹೌದು ಬೆಂಗಳೂರಲ್ಲಿ ನೋಡ್ತಾ ಇದೀವಲ್ಲ ದಿನ ಒಂದು 60 ಜನ ಸಾಯ್ತವ್ರೆ ಇನ್ನು ಎಷ್ಟು ಜನ ಸಾಯ್ಬೇಕು ನಿರ್ಲಕ್ಷ್ಯದಿಂದ ಕೃಷ್ಣಮೂರ್ತಿ ಅವರೇ ಈಗಷ್ಟೇ ತೋರಿಸಿದ್ವಿ ಈ ಒಂದು ಬ್ರೇಕಿಂಗ್ ನ್ಯೂಸ್ ಗಿಂತ ಮುಂಚೆ ಒಂದು ತೋರಿಸಿದ್ವಿ ಆ ಒಂದು ಸುದ್ದಿಯನ್ನ ಇಬ್ರು ಸಾವನ್ನಪ್ಪಿದ್ದಾರೆ ಉಸಿರಾಟದ ತೊಂದರೆಯಿಂದ ಪೌರ ಕಾರ್ಮಿಕರು ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ ಇಷ್ಟೊಂದು ಅವ್ಯವಸ್ಥೆ ಇದೆ ಮೇಜರ್ ಅದೇ ಆಗಿರೋದು ವೆಂಟಿಲೇಟರ್ ನಮ್ಮ ಹಾಸ್ಪಿಟಲ್ ವೆಂಟಿಲೇಟರ್ ಇಲ್ಲ ನಾವು ಕರೆಯಕ್ಕಾಗಲ್ಲ ಬಿಡಕ್ಕಾಗಲ್ಲ ಇದೇ ಮಾತು ಹೇಳ್ತಾ ಇದಾರೆ ವರ್ಕ್ ಲೆವೆನ್ ಬೆಡ್ ಇಲ್ಲ ಇದೇ ಹೇಳ್ತಾ ಇದಾರೆ ಹಾಸ್ಪಿಟಲ್ಗಳಲ್ಲಿ ಬರೀ ಇದೇ ಊದಿದ್ದೆ ಊದು ಪುಂಗಿದಾಸ ಅಂತ ಊದ್ಕೊಂಡೆ ಕೂತಿದ್ದಾರೆ ನಾವೆಲ್ಲ ಮಾಡಿದೀವಿ ಎಲ್ಲ ವ್ಯವಸ್ಥೆ ಮಾಡಿದೀವಿ 1-2 ತಪ್ಪಾಗುತ್ತೆ ಅಂತ ಹೇಳ್ತಾರೆ ಬರೀ ತಪ್ಪಿನ ಮೇಲೆ ತಪ್ಪೇ ಮಾಡ್ತಾ ಇದಾರೆ
ಸರ್ ಈಗ ಆಂಬುಲೆನ್ಸ್ ಸಿಕ್ಕಿದ್ ಯಾವ್ದು ಸರ್ ಅಂದ್ರೆ ಗವರ್ಮೆಂಟ್ ಆಂಬುಲೆನ್ಸ್ ಅಥವಾ ನೀವು ಸಪರೇಟ್ ಅರೇಂಜ್ ಮಾಡಿದ್ದ ಪೇಷಂಟ್ ಗೆ ಬಂದಾಗ ಯಾವುದೇ ಹಾಸ್ಪಿಟಲ್ ಅಲ್ಲಿ ಶೀಘ್ರದಲ್ಲೇ ಅವ್ರನ್ನ ಹಾಸ್ಪಿಟಲ್ ಅಟೆಂಡ್ ಮಾಡ್ಕೊಂಬೋದು ಅದೇ ಮಾಡ್ತಾ ಇರೋ ಅವರು ಅಟ್ಲೀಸ್ಟ್ ರಾತ್ರಿ ಅವ್ರನ್ನ ಯಾವ್ದಾದ್ರು ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ರೆ ವೆಂಟಿಲೇಟರ್ ಕೊಡಿದ್ರೆ ಬದುಕೋ ನಾವು ಮಾನವೀಯತೆಯನ್ನೇ ಮರಿತಾ ಇದ್ದಾರೆ ಖಂಡಿತ ಖಂಡಿತ ಸರಿ ಆಂಬುಲೆನ್ಸ್ ವ್ಯವಸ್ಥೆ ಆಗಿದ್ದು ಗವರ್ಮೆಂಟ್ ಅರೇಂಜ್ ಮಾಡಿದೆಯಲ್ಲ ಆ ಆಂಬುಲೆನ್ಸ್ ನ ಅಥವಾ ಇದು ಸೆಪರೇಟ್ ಯಾವುದಾದ್ರು ಆಂಬುಲೆನ್ಸ್ ಮಾಡ್ಕೊಟ್ರ ಪ್ರೈವೇಟ್ ಕಾರ್ ತಗೊಂಡಿದ್ರು ನಮ್ಮ ಸ್ನೇಹಿತರು ನೀವು ಪ್ರೈವೇಟ್ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದು ಇಲ್ಲ ಇಲ್ಲ ಆಂಬುಲೆನ್ಸ್ ಬಂದಿಲ್ಲ ಅವರ ಕಾರ್ ಅಲ್ಲಿ ಸ್ವಂತ ಕಾರ್ ಅಲ್ಲಿ ತಗೊಂಡಿದ್ರು ಅವರು ಕಾರ್ ಅಲ್ಲೇ ಅಲ್ದಾಡಿರೋದು ಅಟ್ಲೀಸ್ಟ್ ಈಗಲೇ ಸರ್ ನೀವಾದ್ರೂ ಕರೆ ಮಾಡಿ ಹೇಳಿ ಸರ್ ಮೇಯರ್ ಏನ್ ಮಾಡ್ತಾ ಇದಾರೆ ಏನು ಎತ್ತ ಅಂತ ಕಮಿಷನರ್ ಗಾದ್ರು ಹೇಳಿ ಸರ್ ಎಷ್ಟು ಬಾರಿ ಹೇಳಿದ್ರು ಇದೇ ರೀತಿಯಾದಂತ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅವರು ಥ್ಯಾಂಕ್ ಯು ಸರ್ ಮಾತಾಡ್ತೀವಿ ಸರ್ ಖಂಡಿತ ಓಕೆ ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ